ಈ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ಹಸಿ ಮೆಣಸಿಕಾಯಿಯನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವೆಲ್ಲ ರೀತಿಯಾದಂತಹ ದುಷ್ಪರಿಣಾಮಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀರಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಡುಗೆಗೆ ಹಸಿ ಮೆಣಸಿಕಾಯಿ ಹಸಿ ಖಾರ ಈ ರೀತಿಯಾದಂತಹ ಕಾಲದ ಪದಾರ್ಥ ಜಾಸ್ತಿ ಉಪಯೋಗ ಮಾಡುತ್ತಾರೆ ಆದರೆ ಈ ಹಸಿ ಮೆಣಸಿಕಾಯಿಯನ್ನು ನಾವು ಆಹಾರದಲ್ಲಿ ಭಾಳಷ್ಟು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಲಾಭ ಆಗುವ ಬದಲು ಹಾನಿ ಆಗುವ ಚಾನ್ಸಸ್ ತುಂಬಾ ಇರುತ್ತದೆ ಯಾಕಂದರೆ ಈ ಹಸಿ ಮೆಣಸಿಕಾಯಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುವುದರಿಂದ ದೇಹದಲ್ಲಿ ಶಾಖ ಉತ್ಪತ್ತಿಯಾಗುತ್ತದೆ ಇದರಿಂದ ಅನೇಕ ಮಂದಿಗೆ ಮೂಲೆ ವ್ಯಾಧಿಯಂತಹ ಸಮಸ್ಯೆ ಬರುತ್ತದೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು ರಾತ್ರಿ ಹೊತ್ತು ಯಾರು ಹಸಿ ಮೆಣಸಿಕಾಯಿಯನ್ನು ಸೇವನೆ ಮಾಡುತ್ತಾರೆ ಅಂಥವರ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ ಏಕೆಂದರೆ ಅದು ನಮ್ಮ ಜೀವಕೋಶಗಳನ್ನು ಪ್ರಚೋದನೆ ಮಾಡುತ್ತದೆ ಹಾಗಾಗಿ ರಾತ್ರಿ ಹಸಿಮೆಣಸಿಕಾಯಿಯನ್ನು ಸೇವನೆ ಮಾಡಬೇಡಿ ಮತ್ತು ಈ ಹಸಿ ಮೆಣಸಿಕಾಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ವಾತ ಮತ್ತು ಪಿತ್ತ ವೃದ್ಧಿಯಾಗುತ್ತದೆ ಇದರಿಂದ ಅನೇಕ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತದೆ ಮುಖ್ಯವಾಗಿ ನಿಮ್ಗೇನಾದರೂ ಸೋಲಾಸಿಸ್ ಅಥವಾ ಚರ್ಮದ ಕಾಯಿಲೆ ಇದ್ರೆ ಈ ಹಸಿ ಮೆಣಸಿಕಾಯನ್ನು ಸೇವನೆ ಮಾಡಬೇಡಿ ಯಾಕಂದರೆ ಈ ಹಸಿ ಮೆಣಸಿಕಾಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಸೋಲಾಸಿಸ್ ಮತ್ತು ಚರ್ಮದ ಕಾಯಿಲೆ ಜಾಸ್ತಿ ಆಗುತ್ತದೆ ಇದರ ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಹೆಚ್ಚು ಬರುತ್ತದೆ ಹೊಟ್ಟೆ ನೋವಾಗಿರಬಹುದು ಆಸಿಡಿಟಿ ಮತ್ತು ಉರಿ ಮುಂತಾದ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರುತ್ತದೆ ಮತ್ತು ಬಾಯಿಗೆ ಸಂಬಂಧಪಟ್ಟ ಕಾಯಿಲೆ ಅಂದ್ರೆ ಬಾಯಿ ಉರಿಯಾಗಿರಬಹುದು ಮತ್ತು ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರುತ್ತದೆ ಮುಖ್ಯವಾಗಿ ಇದನ್ನು ಏಕೆ ಅತಿಯಾಗಿ ಸೇವನೆ ಮಾಡಬಾರದು ಅಂದ್ರೆ ಹೃದಯದ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಏಕೆಂದರೆ ಇದು ನಮ್ಮ ರಕ್ತದೊತ್ತಡವನ್ನು ಹೆಚ್ಚು ಮಾಡುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆ ಇರುತ್ತದೆ ಅದರ ಜೊತೆಗೆ ಮೂತ್ರಪಿಂಡದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಅತಿಯಾದ ಹಸಿರು ಮೆಣಸಿಕಾಯನ್ನು ಸೇವನೆ ಮಾಡುವುದರಿಂದ ಮೂತ್ರಪಿಂಡದ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಏಕೆಂದರೆ ಇದು ಕಿಡ್ನಿ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ ಹಾಗಾಗಿ ಇದನ್ನು ಅತಿಯಾಗಿ ಸೇವನೆ ಮಾಡಬೇಡಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಾಯಿ ರುಚಿಗಾಗಿ ಅತಿಯಾಗಿ ಹಸಿ ಮೆಣಸಿಕಾಯನ್ನು ಉಪಯೋಗ ಮಾಡುತ್ತಾ ಇದ್ದರೆ ಇವತ್ತಿನಿಂದಲೇ ಕಡಿಮೆ ಮಾಡಿ ಆದಷ್ಟು ಹಸಿ ಮೆಣಸಿಕಾಯನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಿ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು